ಬ್ರಿಟಿಷರು ಒಂದು ಕಾಲದಲ್ಲಿ ಇಡೀ ಜಗತ್ತನ್ನೇ ಆಳುತ್ತಿದ್ದರು. ಆಗ ಹಲವಾರು ದೇಶಗಳಿಂದ ದೋಚಿಕೊಂಡಿರುವಂತಹ ಮುತ್ತು, ರತ್ನ, ವಜ್ರ, ವೈಡೂರ್ಯ, ಹವಳ ಇಂತಹ ಅಮೂಲ್ಯ ವಸ್ತುಗಳನ್ನು ಹಲವಾರು ವರ್ಷಗಳ ಕಾಲ ತಮ್ಮ ದೇಶದಲ್ಲಿ ಇಟ್ಟುಕೊಂಡಿದ್ದರು. ಆಗ ಆಯಾ ದೇಶಗಳಿಗೆ ಮರಳಿ ಕೊಡುವ ಅಭಿಯಾನ ಶುರುವಾಗಿದೆ. ಬ್ರಿಟನ್ ದೇಶದ ರಾಣಿ ಧರಿಸುತ್ತಿದ್ದ ಮುತ್ತು, ರತ್ನ, ವಜ್ರ, ವೈಡೂರ್ಯ, ಹವಳುಗಳನ್ನು ಬೇರೆ ಬೇರೆ ದೇಶಗಳಿಂದ ಕೊಳ್ಳೆ ಹೊಡೆದು ತಂದಿತು. ಅವುಗಳನ್ನು ಕೂಡಲೇ ಆಯಾ ರಾಷ್ಟ್ರಗಳಿಗೆ ಹಿಂದಿರುಗಿಸಬೇಕು ಎನ್ನುವ ಅಭಿಯಾನ ಶುರುವಾಗಿದೆ. ಇದೀಗ ದಕ್ಷಿಣ ಆಫ್ರಿಕಾ ತನ್ನ ರೆಡ್ ಸ್ಟಾರ್ ಆಫ್ರಿಕಾ ವಾಪಸ್ ಮಾಡಿ ಎಂದು ಬ್ರಿಟನ್ ದೇಶದ ಅರಸೊತ್ತಿಗೆ ಮನವಿ ಮಾಡಿಕೊಂಡಿದೆ. ಆ ವಜ್ರವು ಮಹಾರಾಣಿಯ ರಾಜದಂಡದಲ್ಲಿ ಇದೆ ಎಂದು ತಿಳಿದು ಬಂದಿದೆ. ಇದಾಗಿದ್ದು ನಮ್ಮ ದೇಶಕ್ಕೆ ವಾಪಸ್ ಮಾಡಿ ಎಂದು ಸಾಮಾಜಿಕ ಹೋರಾಟಗಾರ ಥಂಡೋಕ್ಸೋಲೋ ಸಾವಿಲೋ ಆಗ್ರಹಿಸಿದ್ದಾರೆ. ಈ ಬಗ್ಗೆ CNN ವರದಿ ಮಾಡಿದ್ದ ಬ್ರಿಟಿಷರ ಮನೆತನಕ್ಕೆ ಹಸ್ತಾಂತರಿಸಿದ್ದರೂ ಕಲೀನನ್ ವಜ್ರವನ್ನ ದಕ್ಷಿಣ ಆಫ್ರಿಕಾಗೆ ವಾಪಸ್ ಮಾಡಲು ಸಾವಿಲೋ ಒಂದು ಆನ್ಲೈನ್ ಅಭಿಯಾನ ಪ್ರಾರಂಭಿಸಿದ್ದಾರೆ. ಈಗಾಗಲೇ 6,000ಕ್ಕೂ ಅಧಿಕ ಜನರು ಇದಕ್ಕೆ ರುಜು ಹಾಕಿದ್ದಾರೆ.